ನಟಿ ಶ್ರುತಿ ಹರಿಹರನ್ ನಟ ಅರ್ಜುನ್ ಸರ್ಜಾ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ದು, ಈಗಾಗಲೇ ಈ ವಿಚಾರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಕೋರ್ಟ್ ಕಟಕಟೆಗೂ ತಲುಪಿದ್ದಾಗಿದೆ. ಈ ನಡುವೆ ತಂದೆಯ ಮೇಲೆ ಶ್ರುತಿ ಹರಿಹರನ್ ಆರೋಪ, ಇದಕ್ಕೆ ನಟ ಚೇತನ್ ಬೆಂಬಲ, ಎಲ್ಲದರ ಬಗ್ಗೆಯೂ ಬೇಸರಗೊಂಡಿರುವ ಅರ್ಜುನ್ ಸರ್ಜಾ ಪುತ್ರಿ ಐಶ್ವರ್ಯ ಸರ್ಜಾ ಮಾಧ್ಯಮಗಳ ಮುಂದೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಿಹರ್ಸಲ್ ಆಧಾರವಾಗಿ ಇಟ್ಟುಕೊಂಡು ನನ್ನ ತಂದೆಯನ್ನ ಈ ರೀತಿ ಹಿಂಸಿಸುತ್ತಿರುವ ಶ್ರುತಿ ಹರಿಹರನ್ಗೆ ಬೆಂಬಲಿಸಿರುವ ನಟ ಚೇತನ್ ವಿರುದ್ಧ ನಾನು ಮೊಕದ್ದಮೆ ಹೂಡಬಹುದಲ್ವೇ ಅಂತ ಅರ್ಜುನ್ ಸರ್ಜಾ ಪುತ್ರಿ ಐಶ್ವರ್ಯ ಪ್ರಶ್ನಿಸಿದ್ದಾರೆ. ಫಸ್ಟಿಂದ ನೀನ್ ನೋಡ್ಕೊಂಡ್ ಬನ್ನಿ, ಈ ಅಮ್ಮ ಅವ್ರ ಹೆಸರು ಹೇಳಕ್ಕೂ ನನಗೆ ಇಷ್ಟ ಇಲ್ಲ. ಅವರು ಫಸ್ಟ್ 1-3 ಇಯರ್ಸ್ ಮುಂಚೆ ಕಾಸ್ಟಿಂಗ್ ಕೌಚ್ ಬಗ್ಗೆ ಮಾತಾಡಿದ್ದಾರೆ. ಒಂದ್ ತಮಿಳ್ ಪ್ರೊಡ್ಯೂಸರ್ ಅವ್ರ ಜೊತೆ ಕಾಸ್ಟಿಂಗ್ ಕೌಚ್ ಮಾಡಿದ್ರು ಅಂತ ಹೇಳಿದ್ದಾರೆ. ಅದು ದೊಡ್ಡ ಅಪವಾದನ? ಅಥವಾ ನಮ್ ತಂದೆ ರಿಹರ್ಸಲ್ ಅಲ್ಲಿ ಅವ್ರು ಬೆನ್ ಮುಟ್ಟಿದ್ರು ಅನ್ನೋದು ದೊಡ್ಡ ಅಪವಾದನ ಹೇಳಿ? ಅದ್ರ ಬಗ್ಗೆ ಏನಕ್ಕೆ ಬಂದ್ ಹೇಳಿಲ್ಲ ಮೀಡಿಯಾ ಅಲ್ಲಿ, ಸೋಷಿಯಲ್ ಮೀಡಿಯಾಲಿ? ಅಂಡ್ ಮಿಸ್ಟರ್ ಚೇತನ್ ಅಂತ ಯಾರೋ ಬಂದಿದ್ರಲ್ಲ ಅವ್ರ ಜೊತೆ ಸಪೋರ್ಟ್ ಮಾಡೋದಿಕ್ಕೆ, ಅವರು ನನ್ ಜೊತೆ ಫೋಟೋ ಶೂಟ್ ಮಾಡಿದ್ದಾರೆ. ನನ್ ಕೆನ್ನೆ ಮುಟ್ಟಿದ್ದಾರೆ, ನನ್ ಬೆನ್ನು ಮುಟ್ಟಿದ್ದಾರೆ. ನಾವ್ ರಿಹರ್ಸಲ್ ಸೀನ್ ಮಾಡಾದ್ಮೇಲೆ ಅವ್ರು ಬನ್ನಿ ಲಂಚ್ ಹೋಗೋಣ ಅಂತ ಕೇಳಿದ್ರಿ, ನಾನು ಬೇಡ ಅಂದೆ. ಇನ್ನೊಂದ್ಸಲ ವೈ ಡೋಂಟ್ ಯು ಕಮ್ ಅಗೇನ್ ಅಂತ ಹೇಳಿದ್ರು. ಅದು ನಾನ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಂತ ಹೇಳ್ಬೋದಾ ನಾನು? ಅಂಡ್ ಐ ವಾಂಟ್ ಟು ನೋ ಹೂ ರಾಮ್ ಇಸ್, ಹೂ ಇಸ್ ರಾಮ್? ಇಲ್ಲ ಎಲ್ರು ಬಾಯ್ ಫ್ರೆಂಡ್ ಅಂತ ಹೇಳಿದ್ರು, ಇವಾಗ ಏನು ಪತಿ ಪರಮೇಶ್ವರ್ ಆಗೋಗಿದಾರಂತೆ? ಹೂ ಇಸ್ ರಾಮ್? ಐ ವಾಂಟ್ ಟು ನೋ ಹೂ ಹಿ ಇಸ್. ಪ್ರೇಮ ಬರಹ ಚಿತ್ರದ ಫೋಟೋ ಶೂಟ್ ನಲ್ಲಿ ಚೇತನ್ ನನ್ನ ಕೈ ಬೆನ್ನು ಮುಟ್ಟಿದ್ರು, ಊಟಕ್ಕೆ ನನ್ನನ್ನ ಕರೆದಿದ್ರು, ಅದಕ್ಕೆ ನಾನು ಅವರ ಮೇಲೆ ಕಂಪ್ಲೇಂಟ್ ಕೊಡಬಹುದಲ್ವೇ ಅಂತ ಐಶ್ವರ್ಯ ಪ್ರಶ್ನಿಸಿದ್ದಾರೆ. ಖಾಸಗಿ ಚಾನೆಲ್ ನಲ್ಲಿ ಮಾತನಾಡುತ್ತಾ ಈ ರೀತಿ ಪ್ರತಿಕ್ರಿಯೆ ನೀಡಿರೋ ಐಶ್ವರ್ಯ, ತಂದೆ ಅರ್ಜುನ್ ಸರ್ಜಾಗೆ ನ್ಯಾಯ ದೊರಕಲೇಬೇಕು ಅಂತ ಹೋರಾಟ ನಡೆಸಿದ್ದಾರೆ. ಮತ್ತಷ್ಟು ಮಾಹಿತಿ ಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.